ಹುಬ್ಬಳ್ಳಿ ಧಾರವಾಡ ಅವಳಿ ನಗರವನ್ನ ರಾಜ್ಯದಲ್ಲಿ ಒಂದು ಮಾದರಿ ನಗರವನ್ನಾಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಎಂದು ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯಾದ್ಯಂತ 63,000 ಮನೆ ನಿರ್ಮಾಣ ಕಾರ್ಯಕ್ರಮವನ್ನ ನಗರಾಭಿವೃದ್ಧಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಇದೇ 12ರಂದು ಹುಬ್ಬಳ್ಳಿಯಲ್ಲಿಯೇ ಮನೆ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿವಸಕ್ಕೆ ನಾವು ಸಹ ಮೀಸಲಿಟ್ಟುಕೊಂಡು ಅವತ್ತಿಗೆ ನಮ್ಮ ಆ ಒಂದು ಬಸ್ಸನ್ನು ಓಡಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿ ಕೊಡ್ಬೇಕಂತೇಳಿ ಚರ್ಚೆ ಆದ ನಂತರ ನಾನು ಕೇಳಿದೆ, ನಿಮಗೆ ಅವಕಾಶ ಜಾಸ್ತಿ ಬೇಕಂದ್ರೆ ಕೇಳಿ ಅದನ್ನು, ಯಾಕಂತೇಳಿದ್ರೆ ನಾವು ಸಮಯ ಕೊಟ್ಟು ಕೆಲಸ ಮಾಡಿಸ್ಬೇಕು, ಇಲ್ಲ ಆ ಒಂದು ಚಾಲೆಂಜ್ ಅವರು ಸ್ವೀಕರಿಸಿದ್ದಾರೆ. ನಾಳಿನಿಂದ ಎಕ್ಸ್ಟ್ರಾ ವರ್ಕರ್ಸ್ ಹಾಕಿಕೊಂಡ ನಂತರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಈ ಮನೆಯನ್ನು ನಿರ್ಮಾಣ ಮಾಡಿಸಲಾಗುವುದು. ಅತ್ಯುತ್ತಮವಾದ ಕ್ವಾಲಿಟಿ ಮತ್ತು ಟೈಮ್ ಬೌಂಡ್ ಆಗಿ ಅದನ್ನು ಪೂರ್ತಿಗೊಳಿಸಲು ಕೂಡ ನಮ್ಮ ಇಲಾಖೆಗೆ ನಾವು ಈಗಾಗಲೇ ಸೂಚಿಸಿದ್ದೇವೆ. ವರ್ಷ ಇವತ್ತು ನಮ್ಮ ಬಸ್ ಟರ್ಮಿನಲ್ ಸಂಬಂಧ ಬರ್ತಾ ಇದೆ, ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಇವತ್ತನ್ನ